ರಾಜ್ಬಿ ಶೆಟ್ಟಿ ಅಭಿನಯದ ಟೋಬಿ ಸಿನಿಮಾ ರಿಲೀಸ್ ಆಗಿದೆ ಶುಕ್ರವಾರ ಈ ಸಿನಿಮಾಗೆ ಈಗ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸಿನಿಮಾ ಕೆಲವೊಂದಿಷ್ಟು ಜನ ಚೆನ್ನಾಗಿದೆ ಅಂತಾರೆ ಕೆಲವೊಂದಿಷ್ಟು ಜನ ಚೆನ್ನಾಗಿಲ್ಲ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ನಡುವೆ ಥಿಯೇಟರ್ ಬಳಿ ಮಹಿಳೆಯೊಬ್ಬರು ಯುವತಿಯೊಬ್ಬರು ಥಿಯೇಟ್ರ್ ಮುಂದೆನೆ ಸಿನ್ಮಾ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು ಈ ವೇಳೆ ಕೆಲವೊಂದಿಷ್ಟು ಯುವಕರು ಆ ಯುವತಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿನ್ನಿಸಿದ್ದಾರೆ ಅದರಲ್ಲೂ ಕೂಡ ಒಬ್ಬ ಯುವಕ ಆ ಯುವತಿಯನ್ನು ಆ ಕ ಯುವತಿಯನ್ನು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು ಈ ವೇಳೆ ಆ ಯುವಕ ಆ ಯುವತಿ ವಿರುದ್ಧ ಹರಿಯಾದಿದ್ದಾರೆ ಬೈದಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೈಸೂರಲ್ಲಿ ಈ ಘಟನೆ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಆ ಹುಡುಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಥಿಯೇಟರಿಂದ ಆಚೆ ಹೊರಡು ಅಂತ ಬೆದರಿಸಿದ್ದಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹೀಗಾಗಿ ಆ ಯುವಕನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿನಿಮಾದ ಚಿತ್ರಕಥೆ ಬರೆದ ಟಿ ಕೆ ದಯಾನಂದ್ ಕೂಡ ಕ್ಷಮೆಯನ್ನು ಯಾಚಿಸಿದ್ದಾರೆ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದ ದಯಾನಂದ್ ಆ ಹುಡುಗ ನಮ್ಮ ತಂಡದವನಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಆದರೂ ಕೂಡ ತಂಡದ ಪರವಾಗಿ ಕ್ಷಮೆ ಕೋರ್ತೀನಿ ಅಂತ ಹೇಳಿದರು ಇದೀಗ ರಾಜ್ಬಿ ಶೆಟ್ಟಿ ಕೂಡ ಕ್ಷಮೆಯನ್ನು ಕೋರಿದ್ದಾರೆ ಈ ವಿಚಾರವಾಗಿ ಫೇಸ್ಬುಕ್ನಲ್ಲಿ ರಾಜ್ ರಾಜ್ಬಿ ಶೆಟ್ಟಿ ಬರೆದಿದ್ದಾರೆ ಸಿನಿಮಾ ವಿಮರ್ಶೆ ಮಾಡುವ ಮಾಧ್ಯಮ ಸಾವಿರಾರು ಕೋಟಿ ರೂಪಾಯಿ ಗಳಿಸಿದ ಸಿನಿಮಾಗಳು ಕೂಡ ಕೆಲವರಿಗೆ ಇಷ್ಟ ಆಗೋದಿಲ್ಲ ಎಲ್ರಿಗೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಹಕ್ಕಿದೆ ಯಾರನ್ನು ನಿಂದಿಸಬಾರ್ದು ಆ ಇವತ್ತಿಗೆ ಬೈದ ಹುಡುಗ ನಮ್ಮ ತಂಡದವನು ಅಲ್ಲ ಆದರೂ ನಾನು ಮನ್ಸಾರೆ ಆ ಹುಡುಗಿಗೆ ಕ್ಷಮೆ ಕೇಳ್ತೇನೆ ಅಂತ ರಾಜ್ಬಿ ಶೆಟ್ಟಿ ಹೇಳಿದ್ದಾರೆ ರಾಜ್ಬಿ ಶೆಟ್ಟಿ ಆ್ಯಕ್ಟ್ ಮಾಡಿರತಕ್ಕಂಥ ಟೋಬಿ ಸಿನಿಮಾ ಬಿಡುಗಡೆಯಾಗಿ ಪ್ರದರ್ಶನ ಕಾಣ್ತಾ ಇದೆ ಹಲವು ಕಡೆ ಆಗಲೇ ಹೇಳಿದ್ರೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಕೆಲವೊಂದಿಷ್ಟು ಜನ ಚೆನ್ನಾಗಿದೆ ಅಂದರೆ ಕೆಲವೊಂದಿಷ್ಟು ಜನ ಚೆನ್ನಾಗಿಲ್ಲ ಅಂತಾರೆ ಸದ್ಯಕ್ಕೆ ಈ ಒಂದು ಘಟನೆಯಿಂದ ಸಿನಿಮಾ ತಂಡ ಒಂದು ರೀತಿ ಮುಜುಗರಕ್ಕೆ ಈಡಾಗುವಂತಾಗಿದೆ ಯಾವುದೇ ಒಂದು ಸಿನಿಮಾ ಒಬ್ಬೊಬ್ಬರಿಗೆ ತುಂಬ ಇಷ್ಟ ಆಗ್ಬೋದು ಒಬ್ಬರಿಗೆ ತುಂಬ ಅದ್ಭುತವಾದ ಸಿನಿಮಾ ಕೂಡ ಇಷ್ಟ ಆಗದೆ ಹೋಗಬಹುದು ಕೆಲವೊಂದಿಷ್ಟು ಫ್ಲಾಫ್ ಆಗಿರೋ ಸಿನಿಮಾಗಳು ತುಂಬ ಅದ್ಭುತವಾಗಿರಬಹುದು ಕೆಲವ್ರಿಗೆ ಇಷ್ಟ ಆಗಿರಲ್ಲ ಅಷ್ಟೇ ಸಿನಿಮಾ ತಯಾರು ಮಾಡೋದು ಸಿನಿಮಾ ನಿರ್ದೇಶನ ಮಾಡೋದು ಸಿನ್ಮಾ ಆ್ಯಕ್ಟ್ ಮಾಡೋದು ಸಿನಿಮಾ ಬಿಡುಗಡೆ ಮಾಡೋದು ಸಿನಿಮಾ ಟೀಮ್ ಮಾಡುತ್ತೆ ವೀಕ್ಷಕರಿಗೆ ಎಲ್ಲ ಇಷ್ಟ ಆಗಬೇಕು ಅಂತೇನಿಲ್ಲ ಕೆಲವರ ಅಭಿರುಚಿ ಬೇರೆ ಇರುತ್ತೆ ಕೆಲವ್ರಿಗೆ ಇಷ್ಟ ಆಗ್ಬೋದು ಕೆಲವರಿಗೆ ಇಷ್ಟ ಆಗದೇ ಇರಬಹುದು ಕೆಲವ್ರಿಗೆ ಇಷ್ಟ ಆಗಿಲ್ಲ ಅನ್ನೋರನ್ನ ಇಷ್ಟ ಆಗಿಲ್ಲ ಅಂತಾರೆ ಇಷ್ಟ ಆದರೆ ತುಂಬ ಚೆನ್ನಾಗಿದೆಯಪ್ಪ ಅಂತಾರೆ ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಅವರವರ ಅಭಿವ್ಯಕ್ತಿ ಸ್ವತಂತ್ರ ಅದು ಅದನ್ನು ನೀನು ಇಷ್ಟ ಇಲ್ಲ ಅಂದ್ರೆ ಕೂಡ ಇಷ್ಟ ಇದೆ ಚೆನ್ನಾಗಿದೆ ಅಂತ ಹೇಳೋದ್ರೆ ಹೆಂಗೆ ಹೇಳ್ತಾರೆ ಉದ್ದೇಶಪೂರ್ವಕ ಯಾರೂ ಮಾಡಿಲ್ಲ ಇತ್ತೀಚಿಗಷ್ಟೇ ಇದರಲ್ಲಿ ಆಂಧ್ರದಲ್ಲಾಗಿತ್ತು ಯಾರೋ ಆದಿಪುರುಷ್ ಸಿನ್ಮಾ ಬಿಡುಗಡೆ ದಿನ ಆದಿಪುರುಷ್ ಸಿನ್ಮಾ ಚೆನ್ನಾಗಿಲ್ಲ ಅಂತ ಯಾರೋ ಹೇಳಿದ್ದಕ್ಕೆ ಅಭಿಮಾನಿಗಳು ಹೊಡೆದಿದ್ರು ಅವ್ರು ಇಟ್ಕೊಂಡು ಕೊನೆಗೆ ಏನಾಯಿತು ಆದಿಪುರುಷ್ ಸಿನ್ಮಾ ಫ್ಲಾಪ್ ಆಯಿತು ಟೋಬಿ ಸಿನಿಮಾ ಆಗಿರ್ಬೋದು ಬೇರೆ ಯಾವುದೇ ಸಿನಿಮಾ ಆಗಿರ್ಬೋದು ಸಿನ್ಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಚೆನ್ನಾಗಿದ್ದರೆ ಎಷ್ಟೇ ಬ್ಯಾಡ್ ಪಬ್ಲಿಸಿಟಿ ಮಾಡಿದ್ರು ಚೆನ್ನಾಗಿಲ್ಲ ಅಂತ ಎಷ್ಟೇ ಜನ ಹೇಳಿದ್ರು ಕೂಡ ಆ ಸಿನಿಮಾ ಚೆನ್ನಾಗಿ ಆ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಅದು ಪ್ರೇಕ್ಷಕರಿಗೆ ಮುಟ್ಟುತ್ತೆ ಯಾರೋ ಒಬ್ಬರೇ ಇಬ್ಬರು ಚೆನ್ನಾಗಿಲ್ಲ ಅಂದ್ಬಿಟ್ಟು ಕ್ಯಾಂಪೇನ್ ಮಾಡೋಕ್ಕಾಗಲ್ಲ ಅವರವರ ಅಭಿಪ್ರಾಯ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾರೆ ಎರಡನ್ನೂ ಕೂಡ ಅಡಗಿಸ್ಕೊಳ್ಬೇಕು ಸೊ ರಾಜ್ಬಿ ಶೆಟ್ಟಿಗೆ ಕ್ಷಮೆ ಕೇಳಿದರೆ ಬಟ್ ಅದು ಯಾರೋ ಹುಡುಗ ಏನು ಆಾಜ್ ಹಾಕಿದ್ನೋ ಅವ್ನ ಅರೆಸ್ಟ್ ಮಾಡಬೇಕು ಅಂತ ಈಗ ಕ್ಯಾಂಪೇನ್ ಶುರುವಾಗ್ತಾ ಇದೆ ಇದು ಈ ರೀತಿ ಯುವತಿಯರಿಗೆ ಹೆಣ್ಮಕ್ಳಿಗೆ ಬೈದರೆ ನೆಕ್ಸ್ಟ್ ಅವ್ರು ಸಿನಿಮಾ ನೋಡೋಕೆ ಎಲ್ಲಿ ಬರ್ತಾರೆ ಈಗಲೇ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇಲ್ಲ ಹೆಣ್ಮಕ್ಳು ಮಹಿಳೆಯರು ಸಿನಿಮಾ ನೋಡೋಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಅಪವಾದ ಇದೆ ಇಂಥ ಪರಿಸ್ಥಿತಿಯಲ್ಲಿ ಈಗ ಬಾಯಿಗೆ ಬಂದಂಗೆ ಬೈದರೆ ಹೇಗೆ ಬರ್ತಾರೆ ಸಿನಿಮಾ ನೋಡೋಕ್ಕೆ ಹೆಣ್ಮಕ್ಳು ಹೇಳಿ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ನೀನು ಮುನ್ಸುದ್ದಿಗೆ ಹೋಗೋಣ